ದೇಶ ಪ್ರೇಮ ಇಲ್ಲದವರು ಕೃತಜ್ಞರು ಮತ್ತು ಇಸ್ಲಾಮಿನಲ್ಲಿ ಕೃತಜ್ಞತೆಯನ್ನು ಯಾವತ್ತೂ ಕೂಡ ಅವಕಾಶ ಇಲ್ಲ ಎಂಬುದಾಗಿ ವಿವರಿಸಿದ್ದಾರೆ ಒಂದು ಉತ್ತಮ ಉದಾಹರಣೆ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರ ಉದಾಹರಣೆ ಮೂಲಕ ಮುಸ್ಲಿಮರಲ್ಲಿ ದೇಶ ಪ್ರೇಮದ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಪ್ರೀತಿ ಇದೆ ಎಂಬುದನ್ನು ಅವರು ತಮ್ಮ ಉತ್ತರದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಒಂದು ಮಹತ್ವದ ಪ್ರಶ್ನೆ ಕಡೆಗೆ ಬರುತ್ತಾ ಇದ್ದೇನೆ ಈ ಭಾರತ ದೇಶ ಹಲವು ಧರ್ಮಗಳಿರುವಂತಹ ದೇಶ ಒಂದು ವೇಳೆ ಈ ಭಾರತ ದೇಶದ ಉಚ್ಚ ನ್ಯಾಯಾಲಯವು ಯಾವುದಾದರೂ ವಿಷಯದಲ್ಲಿ ಇಸ್ಲಾಮಿನ ಮೂಲಭೂತ ತತ್ವಕ್ಕೆ ವಿರುದ್ಧವಾಗಿ ಅಥವಾ ವಿಶ್ವಾಸಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ತೀರ್ಪು ಕೊಟ್ಟರೆ ಆಗ ಮುಸ್ಲಿಮರ ನಿಲುವು ಏನಾಗಿರಬೇಕು ಎಂಬುದನ್ನು ತಾವು ತಿಳಿಸಿಕೊಡಬೇಕಾಗಿ ಮನವಿ ಮಾಡಿಕೊಳ್ಳತಾ ಇದ್ದೇನೆ ಇಂತಹ ಒಂದು ಪ್ರಶ್ನೆ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಉದ್ಭವಿಸುತ್ತಿದೆ ಎಂಬುದೇ ಒಂದು ದೊಡ್ಡ ಸಂಗಡದ ವಿಷಯವಾಗಿದೆ ಇಂತಹ ಒಂದು ಉತ್ತಮ ಸಂವಿಧಾನವಿರುವಂತಹ ಒಂದು ದೇಶದ ಜನರಿಗೆ ದೇಶ ಮೊದಲು ಧರ್ಮ ಮೊದಲು ಎಂದು ಆಯ್ಕೆ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ ಎಂಬುದೇ ಈ ದೇಶಕ್ಕೆ ದೊಡ್ಡ ಸಂಕಟದ ವಿಷಯವಾಗಿದೆ ನನಗೆ ಖಂಡಿತವಾಗಿಯೂ ಇಸ್ಲಾಂ ಮತ್ತು ನನ್ನ ಸಂವಿಧಾನದ ಯಾವುದೇ ಅಂಶಗಳು ಅಲ್ಲಿ ಜಗಳ ಇರಬಹುದು ಇಲ್ಲದಿದ್ದರೆ ಯಾವುದೇ ಇಸ್ಲಾಮಿನ ಯಾವುದಾದರೂ ಮೂಲಭೂತ ತತ್ವಗಳು ನನ್ನ ಸಂವಿಧಾನದ ವಿರುದ್ಧವಾಗಿರಬಹುದು ಎಂದು ನನಗೆ ಖಂಡಿತವಾಗಿಯೂ ಇಲ್ಲ ಎಂದು ನನಗೆ ಖಂಡಿತವಾಗಿಯೂ ಇದೆ ಯಾಕೆ ಹೇಳಿದರೆ ನಾವು ನೋಡಲಿಕ್ಕೆ ಹೋಗುವುದಾದರೆ ಇಸ್ಲಾಂನ ಮೂಲಭೂತ ತತ್ವ ಎಂದರೆ ಕುರ್ಆನ್ ಮತ್ತು ಹದೀಸ್ ಆಗಿದೆ ಆ ಕುರ್ಆನ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ರಹ್ಮತುಲ್ ಲಿಲ್ ಆಲಮೀನ್ ಎಂದು ಕರೆಯುತ್ತದೆ ಸರ್ವ ಲೋಕಗಳಿಗೆ ಕರುಣೆ ಎಂದು ಆಗಿದೆ ಕುರ್ಆನ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕರೆಯುವುದು ಇದೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಹದೀಸ್ಗಳನ್ನು ಮತ್ತು ಚರ್ಯೆಯನ್ನು ಮಾತುಗಳನ್ನು ಮತ್ತು ಚರ್ಯೆಯನ್ನು ಹದೀಸ್ ಎಂದು ಕರೆಯಲಾಗುತ್ತದೆ ನಾವು ನೋಡಲಿಕ್ಕೆ ಹೋಗುವುದಾದರೆ ಇದು ಯಾವ ಕಾರಣಕ್ಕೂ ಇಂತಹ ಒಂದು ಕರುಣೆಯ ಮಾತುಗಳು ಯಾವುದೇ ಒಂದು ಕಾರಣಕ್ಕೂ ನಮ್ಮ ಭಾರತದ ಸಂವಿಧಾನದ ವಿರುದ್ಧವಾಗಿರಲು ಸಾಧ್ಯವೇ ಇಲ್ಲ ನಾವು ಮುಸ್ಲಿಮೇತರರಿಗೆ ಇಸ್ಲಾಮಿನ ನೈಜ ಪರಿಕಲ್ಪನೆಯನ್ನು ತೋರಿಸಿಕೊಡುವಂತಹ ಅಗತ್ಯ ಇಂದು ಇದೆ ಇಸ್ಲಾಂ ಏನಿದೆಯೋ ಅದು ಮುಸ್ಲಿಮರಿಗೆ ಮಾತ್ರ ಅವತೀರ್ಣಗೊಂಡಂತಹ ಧರ್ಮವೋ ಖಂಡಿತವೂ ಅಲ್ಲ ಅದು ಸರ್ವ ಮಾನವ ಕುಲದ ಧರ್ಮವಾಗಿದೆ ಅದು ನಾವು ನೋಡಲಿಕ್ಕೆ ಆಗುವುದಾದರೆ ವಾಸ್ತವದಲ್ಲಿ ಇಸ್ಲಾಂ ಎಂಬ ಪದವು ಸಲಾಂ ಎಂಬ ಪದದಿಂದ ಬಂದಿದೆ ಇದರ ಅರ್ಥವು ಶಾಂತಿ ಎಂದಾಗಿದೆ ನಾವು ಕುರ್ಆನಿನ ಮೊತ್ತ ಮೊದಲ ಸೂಕ್ತ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಪರಮದಯಾಮಯನು ಕರುಣಾನಿಧಿಯವಾದ ಆ ಪ್ರಭುವಿನ ನಾಮದಿಂದ ಈ ಒಂದು ಸೂಕ್ತವು ಕುರ್ಆನಿನಲ್ಲಿ 114 ಸಲ ಬರುತ್ತದೆ ಇದರಲ್ಲಿ ನಮಗೆ ಕುರ್ಆನ್ ಕಾರುಣ್ಯಕ್ಕೆ ಎಷ್ಟೊಂದು ಪ್ರಾಶಸ್ತ್ಯವನ್ನು ನೀಡಿದೆ ಎಂದು ನಮಗೆ ಅರ್ಥ ಮಾಡಿಕೊಳ್ಳಬಹುದು ದೇವನ 99 ಹೆಸರುಗಳಲ್ಲಿ ಅಸ್ಸಲಾಂ ಒಂದು ಹೆಸರಾಗಿದೆ ಇದರ ಅರ್ಥವು ಶಾಂತಿ ಎಂದಾಗಿದೆ ಕುರ್ಆನಿನ ನಿಲುವಿನಲ್ಲಿ ದಾರುಸ್ಸಲಾಂ ಒಂದು ಮಾದರಿ ಸಮಾಜವಾಗಿದೆ ಇದರ ಅರ್ಥವು ಶಾಂತಿಯ ಮನೆ ಎಂದಾಗಿದೆ ಇನ್ನೂ ಇಂತಹ ಒಂದು ಪರಿಸ್ಥಿತಿ ನಮ್ಮ ಮೇಲೆ ಬಂದು ಬಿದ್ದರೆ ನಾವು ಏನು ಮಾಡಬೇಕಾಗಿ ನಾನು ಹೇಳುತ್ತೇನೆ ಮೊತ್ತ ಮೊದಲನೆಯದಾಗಿ ಕಾನೂನುಪರವಾಗಿ ನಮಗೆ ಹೋರಾಟವನ್ನು ಮುಂದುವರಿಸಲು ನಮ್ಮಿಂದ ಸಾಧ್ಯವಾಗಬೇಕು ಇದಕ್ಕೆ ಬೇಕಾದಂತಹ ವಕೀಲರನ್ನು ನಾವು ಹಿಂದೆ ನಮ್ಮ ಯುವಕರಿಗೆ ತರಬೇತಿಗಳು ಶಿಕ್ಷಣಗಳನ್ನು ಕೊಟ್ಟು ಅಂತಹ ವಕೀಲರುಗಳನ್ನು ತಯಾರಿಸುವ ಅವಶ್ಯಕತೆ ಇಂದು ಖಂಡಿತವಾಗಿಯೂ ನಮಗೆ ಇದೆ ನಾವು ನೋಡಲಿಕ್ಕೆ ಹೋಗುವುದಾದರೆ ನಮ್ಮ ಸಂವಿಧಾನ ಏನಿದೆಯೋ ಅದರ ಆಮುಖವು ನಮ್ಮ ದೇಶವನ್ನು ಒಂದು ಜಾತ್ಯಾತೀತ ದೇಶವನ್ನಾಗಿ ಘೋಷಿಸುತ್ತದೆ ಅದೇ ರೀತಿ ಸಂವಿಧಾನದ ಅನುಚ್ಛೇದ 25 ಮತ್ತು 26 ದೇಶದ ಎಲ್ಲ ಜನರಿಗೆ ತಮಗೆ ಬೇಕಾದಂತಹ ಧರ್ಮವನ್ನು ಪಾಲಿಸುವ ಮತ್ತು ಅದನ್ನು ಪ್ರತಿಪಾದಿಸುವ ಹಕ್ಕನ್ನು ನೀಡಿರುತ್ತದೆ ಅದಲ್ಲದೆ ನಮ್ಮ ಸಂವಿಧಾನವು ಅದೇ ರೀತಿ ನಮ್ಮ ಉಚ್ಚ ನ್ಯಾಯಾಲಯದ ವಿವಿಧ ವಿಧಿಗಳಲ್ಲಿ ನಮಗೆ ಕಾಣಸಿಗುತ್ತದೆ ಧರ್ಮದ ಮೂಲಭೂತ ವಿಶ್ವಾಸಗಳಿಗೆ ನಮ್ಮ ಸಂವಿಧಾನವು ಸಂರಕ್ಷಣೆಯನ್ನು ನೀಡಿದೆ ಇತ್ತೀಚೆಗೆ ಪ್ರಸಿದ್ಧಗೊಂಡಂತಹ ಮುತ್ತಲಾಖ್ ವಿಷಯದಲ್ಲಿಯೂ ನಾವು ನೋಡಲಿಕ್ಕೆ ಹೋಗುವುದಾದರೆ 5 ನ್ಯಾಯಾಧೀಶರ ತಂಡದಲ್ಲಿ 2 ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶ ಜಸ್ಟಿಸ್ ಕೆಹರ್ ಮತ್ತು ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ರವರು ತನ್ನ ಭಿನ್ನಾಭಿಪ್ರಾಯಗಳನ್ನು ಮತ್ತು ವಿರೋಧವನ್ನು ವ್ಯಕ್ತಪಡಿಸಿದರು ಮತ್ತು ಹೇಳಿದರು ಧರ್ಮದ ಮೂಲಭೂತಗಳಿಗೆ ಈ ಒಂದು ದೇಶದಲ್ಲಿ ಸಂರಕ್ಷಣೆ ಇದೆ ಎಂದು ಅವರು ಹೇಳಿದರು ಅನಂತರ ವಿಧಿಯ ಪರವಾಗಿದ್ದ 3 ನ್ಯಾಯಾಧೀಶರಲ್ಲಿ ಜಸ್ಟಿಸ್ ಕುರಿಯನ್ ಜೋಸಫ್ ರವರು ಈ ರೀತಿ ಹೇಳಿದರು ಮುತ್ತಲಾಖ್ ಎಂಬ ಕಾಯ್ದೆಯ ವಿಷಯದಲ್ಲಿ ಇಸ್ಲಾಮಿ ಪಂಡಿತರ ನಡುವೆಯೂ ಬಹಳ ಭಿನ್ನಾಭಿಪ್ರಾಯಗಳು ಇರುವುದು ನಮಗೆ ಕಾಣಸಿಗುತ್ತದೆ ಯಾವುದೇ ಒಂದು ವಿಷಯದಲ್ಲಿ ಧರ್ಮವು ಆ ವಿಷಯವನ್ನು ಕೆಡುಕಾಗಿ ಹೇಳುತ್ತದೋ ಆ ಒಂದು ವಿಷಯ ಖಂಡಿತವಾಗಿಯೂ ನಿಯಮದಲ್ಲಿಯೂ ಕೆಡುಕಾಗಿರಬಹುದು ಇಲ್ಲದಿದ್ದರೆ ತಪ್ಪಾಗಿರಬಹುದು ಬೇಕು ಎಂಬ ನಿಲುವಿನೊಂದಿಗೆ ಆಗಿತ್ತು ಅವರು ಆ ಒಂದು
ತೀರ್ಪು ನೀಡಿದು ನಮಗೆ ಕಾಣಸಿಗುತ್ತದೆ. ಅಲ್ಲಿಯೂ ಅವರು ಧರ್ಮದ ಮೂಲಭೂತಗಳಿಗೆ ನಮ್ಮ ಸಂವಿಧಾನ ಸಂರಕ್ಷಣೆ ನೀಡಿದೆ ಎಂದು ಹೇಳುತ್ತಿರುವುದು ನಮಗೆ ಕಾಣಸಿಗುತ್ತಿತ್ತು. ಇನ್ನೂ ಭವಿಷ್ಯದಲ್ಲಿ ಇವತ್ತು ಹೋಗುತ್ತಿರುವ ಪರಿಸ್ಥಿತಿ ನೋಡಿದರೆ ಬರಬಹುದು ಅಂತಹ ಒಂದು ತೀರ್ಪು, ನಮ್ಮ ನ್ಯಾಯಾಲಯ ನಮ್ಮ ಸಂವಿಧಾನವನ್ನೇ ಬದಲಾವಣೆ ಮಾಡುವಂತಹ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತಾ ಇದೆ. ಹಾಗಾದರೆ ನಾವು ಏನು ಮಾಡಬೇಕು? ನಮ್ಮ ಸಂವಿಧಾನದ ಆರ್ಟಿಕಲ್ 19 ಅನುಚ್ಛೇದ 19 ಏನಿದೆಯೋ ಅದು ನಮಗೆ ಮಾತನಾಡುವ ಸ್ವಾತಂತ್ರ್ಯವನ್ನು ನಮಗೆ ನೀಡುತ್ತದೆ. ನಾವು ಯಾವ ದೇಶವನ್ನು ನಾವು ನಮ್ಮ ಪಿತಾಮಹರು ಕಟ್ಟುವಂತಹ ಒಂದು ಸ್ವಪ್ನವನ್ನು ಅವರು ಕಂಡಿದ್ದರು, ಯಾವ ದೇಶದಲ್ಲಿ ಜನರನ್ನು ಧರ್ಮದ ಹೆಸರಿನಲ್ಲ ಜನರನ್ನು ಮಾನವ ಎಂಬ ಹೆಸರಿನಲ್ಲಿ ಗುರುತಿಸಬೇಕೆಂಬ ಯಾವ ದೇಶದ ಕನಸನ್ನು ಅವರು ಕಂಡಿದ್ದರೋ ಆ ದೇಶವನ್ನು ಕಟ್ಟಲು ನಾವು ನಿರಂತರ ಹೋರಾಟವನ್ನು ಪ್ರಯತ್ನಗಳನ್ನು ಮಾಡಬೇಕಾದಂತಹ ಒಂದು ಅವಶ್ಯಕತೆ ನಮ್ಮ ಮುಂದೆ ಇದೆ. ಇದುವೇ ಒಂದು ನೈಜ ಮುಸಲ್ಮಾನನ ಕರ್ತವ್ಯವೂ ಆಗಿರುತ್ತದೆ. ಇಂದು ನಾವು ನೋಡುವುದಾದರೆ ಸರ್ಕಾರದ ವಿರುದ್ಧ ತಮ್ಮ ಭಿನ್ನಾಭಿಪ್ರಾಯವನ್ನು ಯಾರಾದರೂ ವ್ಯಕ್ತಪಡಿಸುವುದಾದರೆ ಅವರನ್ನು ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಬಂಧಿಸುವುದು ನಮ್ಮ ಮುಂದೆ ನಮಗೆ ಕಾಣಸಿಗುತ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ. ನಾವು ಯಾವುದೇ ಬೆದರಿಕೆ ಇಲ್ಲದೆ ಇಂತಹ ಒಂದು ಪರಿಸ್ಥಿತಿ ಬಂದಾಗ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಲು ನಾವೆಲ್ಲರೂ ಮುನ್ನೆಚ್ಚರಿಕೆಯೊಂದಿಗೆ ನಾವೆಲ್ಲರೂ ತಯಾರಾಗಿರಬೇಕೆಂದು ನಾನು ಹೇಳುತ್ತೇನೆ. ವೀಕ್ಷಕರೇ, ನಾವು ಮಾಡಿದಂತಹ ಮೂರನೇ ಪ್ರಶ್ನೆಯ ಬಗ್ಗೆ ವಿಸ್ತಾರವಾಗಿ ಸಂವಿಧಾನಬದ್ಧವಾಗಿ ಮತ್ತು ಸಂವಿಧಾನದ ಚೌಕಟ್ಟಿನ ಒಳಗೆ ಪರಿಚ್ಛೇದ 25 ಮತ್ತು 26 ಪ್ರಸ್ತಾಪಿಸುತ್ತಾ ಈ ದೇಶದ ಸಂವಿಧಾನದ ಪರಿಚ್ಛೇದ 25 ಮತ್ತು 26 ಭಾರತದ ಪ್ರಜೆಗಳಿಗೆ ಯಾವುದೇ ಧರ್ಮವನ್ನು ಸ್ವೀಕರಿಸುವ ಅನುಸರಿಸುವ ಮತ್ತು ಪ್ರತಿಪಾದಿಸುವ ಹಕ್ಕು ಸ್ವಾತಂತ್ರ್ಯದ ಈ ನಮ್ಮ ಒಂದು ದೇಶ ನಮ್ಮ ಸಂವಿಧಾನಕ್ಕೆ ಕೊಟ್ಟಿದೆ ಎಂದು ಹೇಳುತ್ತಾ ಮತ್ತೆ ಒಂದು ವೇಳೆ ಯಾವುದಾದರೂ ಒಂದು ನಮ್ಮ ಹಕ್ಕು ಕಸಿಯಲ್ಪಟ್ಟಾಗ ಆ ಹಕ್ಕನ್ನು ಪಡೆಯಲು ಪ್ರಯತ್ನಿಸುವ ಮತ್ತು ಹೋರಾಟವನ್ನು ಮಾಡುವ ಒಂದು ಅವಕಾಶವೂ ಕೂಡ ಈ ಸಂವಿಧಾನ ಕೊಟ್ಟಿದೆ ಎಂದು ನಮ್ಮ ಮುಂದೆ ಅತಿಥಿಗಳು ಹೇಳಿದ್ದಾರೆ. ಹೀಗೆ ಮುಸ್ಲಿಮರು ಸಾಂವಿಧಾನಿಕವಾಗಿ ಹೋರಾಟವನ್ನು ಮಾಡುತ್ತಾ ಕಾನೂನಿನ ಚೌಕಟ್ಟಿನೊಳಗೆ ಹೋರಾಟವನ್ನು ಮಾಡುತ್ತಾ ತಮ್ಮ ಹಕ್ಕನ್ನು ಪಡೆಯಲು ಪ್ರಯತ್ನ ಮಾಡಬೇಕಾಗಿದೆ ಎಂದು ಈ ಒಂದು ಸನ್ನಿವೇಶದ ಅವಶ್ಯಕತೆ ಮತ್ತು ಬೇಡಿಕೆಯಾಗಿದೆ ಎಂಬುದನ್ನು ನಮ್ಮ ಮುಂದೆ ಅತಿಥಿಯವರು ಹೇಳಿಕೊಟ್ಟಿದ್ದಾರೆ. ಕೊನೆಯದಾಗಿ ನಮ್ಮ ಅತಿಥಿಯವರಲ್ಲಿ ಕೇಳಿಕೊಳ್ಳದೆ ಅಂತ ಹೇಳಿದರೆ ಈಗ ನಮ್ಮ ಕಾರ್ಯಕ್ರಮದ ಮುಕ್ತಾಯದ ಸಮಯವಾಗುತ್ತಿದೆ. ಈ ಮುಕ್ತಾಯದ ಸಮಯದಲ್ಲಿ ತಮ್ಮಿಂದ ದೇಶ ಪ್ರೇಮದ ಬಗ್ಗೆ ವೀಕ್ಷಕರ ಮುಂದೆ ಒಂದು ಸಂಕ್ಷಿಪ್ತವಾಗಿ ಒಂದು ಕಿವಿಮಾತು ಹೇಳಬೇಕೆಂದು ಕೇಳಿಕೊಳ್ತಾರೆ. ಈ ಮುಂದೆ ಹೇಳಿದ ಹಾಗೆಯೇ ದೇಶಪ್ರೇಮ ಖಂಡಿತವಾಗಿ ಒಂದು ಸದ್ಗುಣವಾಗಿದೆ. ಆದರೆ ಈ ದೇಶಪ್ರೇಮವು ನಮ್ಮ ಕಣ್ಣುಗಳನ್ನು ಮುಚ್ಚಲು ನಾವು ಅನುವಾದ ನೀಡಬಾರದು. ಪ್ರಸಿದ್ಧ ಮಾನವ ಹಕ್ಕು ವಕೀಲ, ಅಮೆರಿಕದ ಪ್ರಸಿದ್ಧ ಮಾನವ ಹಕ್ಕು ವಕೀಲ ಮ್ಯಾಲ್ಕಮ್ ಎಕ್ಸ್ ಅವರು ಈ ರೀತಿ ಹೇಳುತ್ತಾರೆ, ನಮ್ಮ ದೇಶ ಪ್ರೇಮವು ನಮ್ಮನ್ನು ಯಾವ ಮಟ್ಟಕ್ಕೆ ಕುರುಡನನ್ನಾಗಿ ಮಾಡಬಾರದು, ಯಾವ ಮಟ್ಟಕ್ಕೆ ಅಂತ ಹೇಳಿದರೆ ಸತ್ಯವು ನಿಮಗೆ ಕಾಣದಂತಹ ರೀತಿಯಲ್ಲಿ ನಿಮ್ಮನ್ನು ಮಾಡಬಾರದು. ತಪ್ಪು ತಪ್ಪಾಗಿದೆ, ಅದು ಯಾರು ಹೇಳಿದರೂ ಯಾರು ಮಾಡಿದರೂ ಸರಿ, ತಪ್ಪು ತಪ್ಪಾಗಿದೆ ಎಂದು ಅವರು ಹೇಳಿದ್ದು ನಮಗೆ ಕಾಣಸಿಗುತ್ತದೆ. ನಾವು ಎಲ್ಲ ಪರಿಸ್ಥಿತಿಯಲ್ಲಿಯೂ ಸತ್ಯವನ್ನು ಅಂಗೀಕರಿಸಲು ನಾವು ತಯಾರಾಗಿರಬೇಕು. ಒಂದು ವೇಳೆ ನಾವು ನಮ್ಮ ದೇಶಪ್ರೇಮ ಏನಿದೆಯೋ ಅದನ್ನು ನಾವು ರಾಷ್ಟ್ರೀಯತೆಗೆ ತಲುಪಿಸಲು ಅನುವಾದಿಸಬಾರದು. ಒಂದು ದೇಶಭಕ್ತ ಮತ್ತು ಒಂದು ರಾಷ್ಟ್ರೀಯವಾದಿಯ ನಡುವೆ ತುಂಬ ವ್ಯತ್ಯಾಸಗಳಿವೆ. ಒಂದು ದೇಶಭಕ್ತ ಇಲ್ಲದಿದ್ದರೆ ಒಂದು ದೇಶಪ್ರೇಮಿ ಏನಿದ್ದಾನೋ ಅವನು ತನ್ನ ದೇಶವನ್ನು ಜವಾಬ್ದಾರಿಯುತವಾಗಿ ಪ್ರೇಮಿಸುತ್ತಾನೆ. ಆದರೆ ಒಂದು ರಾಷ್ಟ್ರೀಯವಾದಿ ಏನಿದ್ದಾನೆ ತನ್ನ ದೇಶ ಏನೇ ಮಾಡಿದರೂ ಅದನ್ನು ಪ್ರೀತಿಸುತ್ತಾನೆ. ಈ ಎರಡು ವಿಷಯದಲ್ಲಿ ತುಂಬ ವ್ಯತ್ಯಾಸಗಳಿವೆ. ನಾವೆಲ್ಲರೂ ದೇಶಪ್ರೇಮಿಗಳಾಗಬೇಕಾದ ಅವಶ್ಯಕತೆ ಇಂದು ಇದೆ. ಅಲ್ಲದೆ ನಾವು ಯಾರು ರಾಷ್ಟ್ರೀಯವಾದಿಗಳು ಆಗಬಾರದು. ಒಂದು ರಾಷ್ಟ್ರೀಯವಾದಿಯಾಗುವ ಯಾವುದೆಲ್ಲ ಕೆಡುಕುಗಳಿವೆ ಅದೆಲ್ಲವೂ ನಾವು ಗುರುತಿಸಬೇಕಾದಂತಹ ಒಂದು ಅಗತ್ಯ ಇವತ್ತು ಇದೆ. ಒಂದು ದೇಶಪ್ರೇಮಿ ಆಗಬೇಕಾದರೆ ನಾವು ನಮ್ಮ ದೇಶದ ಸಂಕಷ್ಟಗಳನ್ನು ಅರಿತುಕೊಳ್ಳುವಂತಹ ಒಂದು ಅಗತ್ಯವೂ ಇದೆ. ಎಲ್ಲ ಮನುಷ್ಯರು, ಎಲ್ಲ ಜನರು, ಎಲ್ಲ ಸಿದ್ಧಾಂತವು ಬೇಕಾದಂತಹ ಒಂದು ವಿಷಯವೇನೆಂದರೆ ಜನರಿಗೆ ಬೇಕಾದಂತಹ ಹಕ್ಕು, ಜನರಿಗೆ ಒಳ್ಳೆಯತನ ಆಗಬೇಕೆಂಬಾಗಿದೆ. ಎಲ್ಲರೂ ಹೇಳಿಕೊಡೋದು ಇಸ್ಲಾಂ ಕೂಡ ಇದನ್ನೇ ಆಗಿರುತ್ತದೆ. ಇಸ್ಲಾಂ ಇದನ್ನು ಹೇಳುತ್ತಾ ಖಂಡಿತವಾಗಿಯೂ ಇದೇ ಆಗಿದೆ. ಇಸ್ಲಾಮಿನ ಮೂಲಭೂತ ಹೇಳಿದರೆ ಶಾಂತಿಯಾಗಿದೆ. ಜನರು ತನ್ನ ಹಕ್ಕುಗಳೊಂದಿಗೆ ಒಂದು ಶಾಂತಿಯುತವಾದ ಒಂದು ಜೀವನವನ್ನು ಕಳೆಯಬೇಕೆಂಬುದೇ ಇಸ್ಲಾಮಿನ ನೈಜ ಪರಿಕಲ್ಪನೆಯೂ ಆಗಿದೆ. ಇದು ಹೇಳುತ್ತಾ ನಾವೆಲ್ಲರೂ ಒಂದು ಉತ್ತಮ ದೇಶಪ್ರೇಮಿ ಆಗಲಿ ಎಂದು ಹಾರೈಸುತ್ತಾ ನಾನು ನನ್ನ ಈ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ.
ವೀಕ್ಷಕರ ನಮ್ಮ ಮುಂದೆ ದೇಶ ಪ್ರೇಮವನ್ನು ಬೆಳೆಸಿಕೊಂಡು ಹೋಗಲಿಕ್ಕಾಗಿ ಸತ್ಯದ ಪರವಾಗಿ ನಾವು ನಿಲ್ಲಬೇಕು ಮಿಥ್ಯದ ಪರವಾಗಿ ನಿಲ್ಲಬಾರದು ವ್ಯಕ್ತಿ ಸತ್ಯವನ್ನು ಹೇಳುವಾಗ ಆ ವ್ಯಕ್ತಿ ಯಾರು ಎಂದು ನೋಡದೆ ಸತ್ಯದ ಕಡೆಗೆ ನಾವು ವಾಲಬೇಕು ಎಂದು ಹೇಳುತ್ತಾ ಕರೆ ಕೊಟ್ಟಿದ್ದಾರೆ ಈ ಒಂದು ಪ್ರಾರ್ಥನೆಗೆ ಆ ಪ್ರಾರ್ಥನೆಯನ್ನು ಸೃಷ್ಟಿಕರ್ತನಾದಂತ ಅಲ್ಲಾಹನು ಸ್ವೀಕರಿಸಲಿ ಅಂತ ಹೇಳಿಕೊಳ್ಳುತ್ತಾ ಅತ್ಯಂತ ಮನಪೂರ್ವಕವಾಗಿ ಅತಿಥಿಯವರಿಗೆ ಧನ್ಯವಾದ ಅರ್ಪಿಸುತ್ತಿದ್ದೇನೆ ವೀಕ್ಷಕರೇ ನಮ್ಮ ಮುಂದೆ ದೇಶ ಪ್ರೇಮ ಮತ್ತು ಇಸ್ಲಾಂ ಎಂಬ ವಿಷಯದಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿಯಲು ಪ್ರಯತ್ನಿಸಿದ್ದೇವೆ ಅತಿಥಿಯವರಿಂದ ಈ ಒಂದು ವಿಷಯ ಇವತ್ತು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಅಥವಾ ನಮ್ಮ ಸಮಾಜದಲ್ಲಿ ಇರುವಂತಹ ಮುಸ್ಲಿಮರ ದ್ವೇಷ ಪ್ರೇಮದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲು ಈ ಒಂದು ಕಾರ್ಯಕ್ರಮ ಇವತ್ತಿನ ಈ ಒಂದು ಸಂಚಿಕೆ ಪ್ರೇರಣೆಯಾಗಿರಬಹುದು ಎಂದು ಭಾವಿಸುತ್ತಾ ಎನ್ಎ ಪ್ರೊಡಕ್ಷನ್ ಹಾಗೂ ಯೂ ಚಾನೆಲ್ ಪರವಾಗಿ ನಮ್ಮ ಅತಿಥಿಯಾಗಿ ಬಂದಂತಹ ನಿಹಾಲ್ ಮೊಹಮ್ಮದ್ ರವರಿಗೆ ಮನಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ ಜಜಾಕಲ್ಲಾಹು ಖೈರಾ ಮೊಹಮ್ಮದ್ ನಿಹಾಲ್ ಮೊಹಮ್ಮದ್ ರವರೇ ವೀಕ್ಷಕರೇ ಇದೇ ರೀತಿ ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಮತ್ತೆ ಭೇಟಿಯಾಗೋಣ ನೋಡಲು ಮರೆಯದಿರಿ ಪ್ರತಿಬಿಂಬ ನಾಕಂಡಂತೆ ನಿಮ್ಮ ವಿಶೇಷ ಕಾರ್ಯಕ್ರಮ ಪ್ರತಿ ಶುಕ್ರವಾರ ರಾತ್ರಿ 9:30ಕ್ಕೆ ನಿಮ್ಮ ಯೂ ಚಾನೆಲ್ನಲ್ಲಿ ಮನೆಯಲ್ಲಿರಿ ಆರೋಗ್ಯವಾಗಿರಿ ಮತ್ತು ಸುರಕ್ಷಿತರಾಗಿರಿ ಎಂದು ಮನವಿ ಮಾಡಿಕೊಳ್ಳುತ್ತಾ ನಿಮ್ಮಿಂದ ನಿರ್ಗಮಿಸುತ್ತಿದ್ದೇನೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಇರಲಿ